ಪೀಸ್ನಲ್ಲಿ ಮೂಡಿದೆ ನಾಗರ, ಪೆನ್ಸಿಲ್ನಲ್ಲಿ ಅರಳಿದ ವಿಶ್ವಕಪ್, ಕಲೆಗಿಲ್ಲಿ ಆಧುನಿಕ ಟಚ್. ಇದುವೇ ಈ ಹೊತ್ತಿನ ವಿಶೇಷ ಆಧುನಿಕ ಕಲಾವಿದ. ನಮ್ಮ ನಡುವೆ ಅದೆಷ್ಟೋ ಮಂದಿ ಕಲಾವಿದರಿರ್ತಾರೆ, ಆದರೆ ಹೆಚ್ಚಿನವರು ಆ ಕಲೆಯ ಚಾಕಚಕ್ಯತೆಯಿಂದ ಮೂಡಿದ ಕಲೆಯ ಸೂಕ್ಷ್ಮತೆ ಬಗ್ಗೆ ಗಮನವೇ ಹರಿಸಲ್ಲ. ಆದರೆ ಆ ಕಲಾಕೃತಿಯನ್ನು ಗಮನ ಇಟ್ಟು ನೋಡಿದರೆ ನಿಜವಾಗ್ಲೂ ಸೋಜಿಗ ಅನಿಸುತ್ತೆ. ಈ ಪೀಠಿಕೆ ಹಾಕೋಕೆ ಕಾರಣ ಏನು ಅನ್ನೋದನ್ನು ತಿಳಿಬೇಕಾ? ಹಾಗಾದರೆ ಈ ವಿಶೇಷ ವರದಿಯನ್ನು ನೋಡಿ. ಪುರಾತನ ದೇವಸ್ಥಾನಗಳಿಗೆ ಹೋದ್ರೆ ಅಲ್ಲಿ ಕಲ್ಲಿನ ಕಂಬದ ಮೇಲೆ ಕಾಣಿಸುವಂತಹ ಶಿಲ್ಪಕಲೆಗಳು ಇಲ್ಲಿ ಸೀಮೆ ಸುಣ್ಣದ ಮೇಲೆ ಮೂಡಿದೆ ನೋಡಿ. ಈ ಸೂಕ್ಷ್ಮ ಕಲೆಗಳನ್ನ ನೋಡಿದ್ರೆ ಅಬ್ಬಾ ಅನ್ಸಿದ್ರೆ ಅದರಲ್ಲಿ ಅಚ್ಚರಿ ಇಲ್ಲ. ಯಾಕಂದ್ರೆ ಸೀಮೆ ಸುಣ್ಣದ ಮೇಲೆ ಬಿಂಬಿತವಾದ ಕಲೆ ಹಾಗಿವೆ. ಸಣ್ಣ ಚಾಕ್ ಪೀಸ್, ಆದ್ರೆ ಅದರಲ್ಲಿ ಮೂಡಿ ಬಂದ ಕಲೆಗಳು ಬಣ್ಣಿಸಲು ಅಸಾಧ್ಯ. ನೀವು ನೋಡ್ತಿರೋ ಹಾಗೆ ಒಂದಕ್ಕಿಂತ ಒಂದು ಭಿನ್ನ ಚಿತ್ರಗಳು. ಈ ಸಣ್ಣದಾದ ಬಲು ನಾಜೂಕಿನ ಈ ಸೀಮೆ ಸುಣ್ಣದಲ್ಲಿ ನಾಗರಹಾವು, ಸಿಂಹದ ಗತ್ತಿನ ಮುಖ, ಸುಂದರವಾದ ಸಣ್ಣದಾದ ವೀಣೆ, ನೋಡಲು ಭಯಂಕರ ಅನ್ನಿಸೋ ತಲೆಬುರುಡೆ, ಇದನ್ನ ನೋಡ್ತಾ ಇದ್ರೆ ಇದೆಲ್ಲ ಹೇಗ್ ಸಾಧ್ಯ, ಇದನ್ನ ಮಾಡಿದ ಆ ಕಲಾವಿದ ಯಾರು ಅಂತ ಕುತೂಹಲ ಬಂದೇ ಬರುತ್ತೆ. ಇವರೇ ಆ ಗ್ರೇಟ್ ಆರ್ಟಿಸ್ಟ್ ಜಿನೇಂದ್ರ. ಒಂದು ಕೈನಲ್ಲಿ ಒಂದು ಸಣ್ಣ ಬ್ಲೇಡ್, ಇನ್ನೊಂದು ಕೈನಲ್ಲಿ ಚಾಕ್ ಪೀಸ್ ಹಿಡ್ಕೊಂಡು ಕೂತ್ರೆ ಮತ್ತೆ ಲೋಕದ ಅರಿವೇ ಇರಲ್ಲ. ಈ ಸೀಮೆ ಸುಣ್ಣ ಹೇಗಿರುತ್ತೆ ಅನ್ನೋದು ನಿಮ್ಗೆ ಗೊತ್ತೇ ಇದೆ, ಬಲು ಬೇಗ ತುಂಡಾಗ್ಬಿಡುತ್ತೆ. ಆದ್ರೆ ಈ ಜಿನೇಂದ್ರ ಅವರು ಆ ಚಾಕ್ ಪೀಸ್ ನಲ್ಲಿ ಎಂತೆಂಥ ಕಲೆಗಳನ್ನ ಸೃಷ್ಟಿ ಮಾಡ್ತಾರೆ ನೋಡಿ. ಮರದ ಬೇರ್ಗಳು ಹೇಗೆ ಸೆಟೆದುಕೊಂಡಿರುತ್ತೋ ಅದೇ ರೀತಿ ಈ ಚಾಕ್ ಪೀಸ್ ನ ರೂಪಿಸಿದ್ದಾರೆ ಈ ಜಿನೇಂದ್ರ. ಇದೆಲ್ಲ ಜಿನೇಂದ್ರ ಅವರ ಹಾಬಿ ಅಷ್ಟೆ, ಮಾರೋ ಇರಾದೆನೆ ಇವರಿಗಿಲ್ವಂತೆ. ಆದ್ರೆ ಪ್ರದರ್ಶನಕ್ಕೆ ಇಡಬೇಕು ಅಂತಾರೆ. ನಾನು ಮಾಡ್ತಾ ಇರೋದು 94 ಸ್ಟಾರ್ಟ್ ಮಾಡಿರೋದು. ಆದರೆ ಪೇಂಟಿಂಗ್ ಮಾಡೋದು ಮತ್ತು ಇದು ಮಾಡೋ ಚಾಕ್ ಪೀಸಲ್ಲಿ ಮಾಡೋದು, ಪೆನ್ಸಿಲ್ ಲೈಡಲ್ಲಿ ಮಾಡೋದು, ಥರ್ಮೋಕೋಲ್ ಕಟ್ಟಿಂಗು, ಈ ಫ್ಲವರ್ ಡೆಕೋರೇಷನ್ನು, ಬರ್ತ್ಡೇದು ಥರ್ಮೋಕೋಲ್ ಕಟ್ಟಿಂಗು, ನಮ್ಮ ವಾಟೇಜ್ ಇದಕ್ಕಾಗಿ ದುಡ್ಡಿಗೆ ಅದು ಬಿಸ್ನೆಸ್. ಇದು ಏನದ ಹಾಬಿ ಅಂದರೆ ಟೈಮ್ ಪಾಸ್ ಕೂತ್ಕೊಂಡು ಒಂದು ನನ್ನ ಇದಕ್ಕೆ ಸಂತೋಷಕ್ಕೋಸ್ಕರ ನಾನು ಪೇಂಟಿಂಗು ಚಾಕ್ ಪೀಸಲ್ಲಿ ಮಾಡ್ತೀನಿ. ಮತ್ತು ಸೇಲು ಎಕ್ಸಿಬಿಷನು ಅಂತೇಳಿ ಇನ್ನೂ ಮಾಡಿಲ್ಲ, ಮಾಡ್ಬೇಕನ್ನ ಆಸೆ ಇದೆ. ಆದರೆ ನೋಡೋಣ ಟೈಮ್ ಬರೋಕೆ, ಅದನ್ನು ಮಾಡಿಕೊಂಡು ಎಕ್ಸಿಬಿಷನ್ ಮಾಡ್ಬೇಕನ್ನೋದು ಭಾಳ ಇದೆ, ಎಕ್ಸಿಬಿಷನ್ ಮಾಡಬೇಕಾಗಿದೆ. ಗೆಳೆಯರು ಜಿನೇಂದ್ರ ಅವರನ್ನ ಶಿಲ್ಪಕಲೆಯಲ್ಲಿ ಮೀರಿಸಿದ ಜಕಣಾಚಾರ್ಯರಿಗೆ ಹೋಲಿಸ್ತಾರೆ. ಮಾಡ್ತಕ್ಕಂಥ ಒಂದು ಚಾಕ್ ಪೀಸು ಆಗಲಿ ಮತ್ತು ಆ ಲೆಡ್ ಪೆನ್ಸಿಲ್ ಆಗಲಿ ಯಾರ ಕೈಗೂ ಭಾಳ ಕಷ್ಟ ಸಾಧ್ಯವಾದಂಥ ಕೆಲಸ. ಒಂದು ಸೂಕ್ಷ್ಮ ಚಿತ್ರಕಲೆ ಅವರು ಮಾಡ್ತಕ್ಕಂಥದ್ದು. ಅದರಲ್ಲಿ ಒಂದು ಪೆನ್ಸಿಲನ್ನ ಹಿಡಿದು ಅದನ್ನು ಕೆತ್ತನೆ ಮಾಡಿ ಮತ್ತು ಅದು ಲಿಂಕ್ ಮಾಡೋದಿದೆಯಲ್ಲ, ಅದು ನಾವು ಜಕಣಾಚಾರ್ಯ ಒಂದು ಶಿಲ್ಪಕಲೆಯಲ್ಲಿ ನಾನು ನೋಡಿದ್ದೀನಿ. ಬಟ್ ಅಂಥ ಒಂದು ನೈಜವಾದ ಚಿತ್ರ ಇವ್ರದ್ರಲ್ಲಿ ಕೆತ್ತನೆ ಕೆಲಸದಲ್ಲಿ ಬರುತ್ತೆ, ನಂಗೆ ಭಾಳ ಸಂತೋಷ ಆಗುತ್ತೆ. ಜಿನೇಂದ್ರ ಅವರ ಕ್ರಿಯೇಟಿವಿಟಿ ಇಷ್ಟೇ ಅಲ್ಲ ಕಣ್ರಿ, ಇನ್ನೂ ಇದೆ. ಇಷ್ಟರವರೆಗೆ ನೀವು ಚಾಕ್ ಪೀಸ್ನಲ್ಲಿ ಮೂಡಿದ ಕಲೆಗಳನ್ನ ನೋಡಿದ್ರಲ್ವಾ, ಮುಂದಿನ ವರದಿಯಲ್ಲಿ ತೋರಿಸ್ತೀವಿ ಪೆನ್ಸಿಲ್ ಲೆಡ್ನಲ್ಲಿ ಮಾಡಿದ ಕಲೆಗಳನ್ನ.
ಈ ಜಿನೇಂದ್ರ ಅವರ ಕೈಚಳಕದಿಂದ ಸೀಮೆ ಸುಣ್ಣದ ಮೇಲೆ ಬಿಡಿಸಿದ ವರ್ಣಮಯ ಚಿತ್ತಾರಗಳನ್ನು ನೋಡಿ ದಂಗಾದ್ರ. ಕೇವಲ ಇಷ್ಟೇ ಅಲ್ಲ, ಕಾಗದದ ಮೇಲೆ ಬರೆಯೋ ಉಪಯೋಗಿಸೋ ಪೆನ್ಸಿಲ್ ಲೆಡ್ನಲ್ಲೂ ಈ ಜಿನೇಂದ್ರ ಸಖತ್ತಾಗಿ ಕಲೆಗಳಿಗೆ ರೂಪ ನೀಡ್ತಾರೆ. ಆ ಝಲಕ್ ಇಲ್ಲಿದೆ ನೋಡಿ. ಅಬ್ಬಾ ಅಬ್ಬಬ್ಬಾ ಅಂತ ಉತ್ಕಾರ ಬಾಯಲ್ಲಿ ಬಂದ್ರೆ ಅಚ್ಚರಿ ಇಲ್ಲ. ಹಾಗೆ ಇವೆ ಇಲ್ಲಿ ಕಾಣಿಸುವಂತಹ ಚಿತ್ರಗಳು. ನಾವೆಲ್ಲ ಏನಾದರೂ ಗೀಚೋಕೆ ಅಂತ ಈ ಪೆನ್ಸಿಲ್ ಗಳನ್ನು ಬಳಸುತ್ತೇವೆ. ಆದರೆ ಈ ಜಿನೇಂದ್ರ ಅವರು ಆ ಪೆನ್ಸಿಲ್ ಮೇಲೇನೇ ಗೀಚಿದ್ದಾರೆ ನೋಡಿ. ಒಂದಕ್ಕಿಂತ ಒಂದು ಭಿನ್ನವಾದ ಕಲೆಗಳು ಈ ಪೆನ್ಸಿಲ್ ಲೆಡ್ನ ಮೇಲೆ ಮೂಡಿಸಿ ನಮ್ಮನ್ನ ಮೋಡಿ ಮಾಡಿದ್ದಾರೆ ಈ ಜಿನೇಂದ್ರ ಅವರು. ಕೇವಲ ಒಂದು ಸಣ್ಣ ಬ್ಲೇಡ್ ಮೂಲಕ ಈ ರೀತಿ ಕಷ್ಟ ಸಾಧ್ಯವಾದ ಆಕರ್ಷಕವಾದ ರೂಪ ಲೆಡ್ಗೆ ಕೊಟ್ಟಿದ್ದಾರೆ. ಪೆನ್ಸಿಲ್ನಲ್ಲಿ ವಿಶ್ವಕಪ್, ಸೊಂಡಿಲು ಕೆಳಗೆ ಮಾಡಿ ಗಾಂಭೀರ್ಯದಿಂದ ನಿಂತ ಆನೆ ಅಷ್ಟೇನಾ ಅಲ್ಲ, ತನ್ನ ಕೊಕ್ಕು ಮೇಲೆ ಮಾಡಿ ನಿಂತ ಸುಂದರ ಪಕ್ಷಿ, ದೇವರ ನೆನಪು ಮಾಡಲು ಓಂ ಸ್ವಸ್ತಿಕ್ ಜೊತೆಗೆ ಶಿವನ ತ್ರಿಶೂಲ ಎಲ್ಲವೂ ನಮ್ಮ ಹಣೆ ಮೇಲೆ ನೆರಿಗೆ ಮೂಡಿಸ್ತಿದೆ ಅಲ್ವಾ. ಇದನ್ನ ಮಾಡೋದು ಸುಲಭ ಅಲ್ಲ, ಅಷ್ಟೇ ತಾಳ್ಮೆ ಬೇಕು, ಏಕಾಗ್ರತೆ ಬೇಕು ಅನ್ನೋದು ಇದನ್ನ ನೋಡಿದ್ರೇನೆ ಗೊತ್ತಾಗುತ್ತೆ. ಕೇವಲ ಒಂದೆರಡು ಗಂಟೆಗಳಲ್ಲಿ ಪೆನ್ಸಿಲ್ ಲೆಡ್ಗೆ ಈ ರೂಪ ತರಿಸ್ತಾರೆ ಇವರು. ಒಂದ್ ವೇಳೆ ಫಿನಿಶಿಂಗ್ ಟೈಮ್ನಲ್ಲಿ ಲೆಡ್ ಅಥವಾ ಸೀಮೆ ಸುಣ್ಣ ತುಂಡಾದ್ರೆ ಅವರ ಮೂಡೆ ಆಫ್ ಆಗ್ಬಿಡುತ್ತಂತೆ. ಪೆನ್ಸಿಲು ಲೆಡ್ಡು ಇದು ಸ್ವಲ್ಪ ಇದಾಯ್ತಂದರೆ ನಾವು ಮಾಡ್ತಾ ಲಾಸ್ಟ್ ಫಿನಿಶಿಂಗ್ ಬಂದಂಗೆ ಕಟ್ ಆಯ್ತಂದರೆ ತುಂಬ ಕಷ್ಟ ಆಗುತ್ತೆ, ಮತ್ತು ಮೂಡ್ ಅಪ್ಸೆಟ್ ಆಗಿಬಿಡುತ್ತೆ. ಮೂಡ್ ಅಪ್ಸೆಟ್ ಆದಕ್ಕಾರೆ ಮತ್ತೆ ನಾವು ಮಾಡೋದೇ ಇಲ್ಲ, ಅವತ್ತು ಬಿಟ್ಟು ಮತ್ತೆ ಮಾರನೇ ದಿನ ಅಥವಾ ಮತ್ತೆ ಮೈಂಡ್ ಯಾವಾಗ ಫ್ರೆಶ್ ಇರುತ್ತೆ ಅವಾಗ ಮತ್ತೆ ವರ್ಕ್ ಮಾಡೋದ್ರಿಂದ ಮತ್ತೆ ಒಂದು ಅದೊಂದು ಕಂಪ್ಲೀಟ್ ಮಾಡ್ಬೋದು. ಈ ಕಲೆ ಜಿನೇಂದ್ರ ಅವರಿಗೆ ಯಾರೂ ಹೇಳ್ಕೊಟ್ಟಿದ್ದಲ್ಲ, ತಾನೇ ಪ್ರಯತ್ನ ಪಟ್ಟು ಈ ರೀತಿಯಾಗಿ ಪೆನ್ಸಿಲ್ ಮೇಲೆ ಮತ್ತು ಚಾಕ್ ಪೀಸ್ ಮೇಲೆ ಚಿತ್ತಾರ ಬಿಡಿಸೋ ಕಲೆಯನ್ನ ಕರಗತ ಮಾಡಿಕೊಂಡಿದ್ದಾರೆ. ಇವರ ಬಗ್ಗೆ ಅವರ ಗೆಳೆಯರು ಪ್ರಶಂಸೆ ವ್ಯಕ್ತಪಡಿಸ್ತಾರೆ. ಅಯ್ಯೋ ನಾನು ಟ್ರೈ ಮಾಡೋದಿರಲಿ, ನಾನು ಒಡೆದಾಕ್ಬಿಟ್ಟಿದ್ದೀನಿ ಎಷ್ಟೋ ಸಾರಿ, ನನಗೆ ಡಿಸಪಾಯಿಂಟ್ ಆಗಿದೆ. ಭಾಳಷ್ಟು ಸೂಕ್ಷ್ಮವಾಗಿ ಅದನ್ನು ಹ್ಯಾಂಡ್ಲಿಂಗ್ ಮಾಡಬೇಕಾಗತ್ತೆ. ಆ ಒಂದು ಬ್ಲೇಡ್ ಇರುತ್ತಲ್ಲ, ಆ ಬ್ಲೇಡ್ ಆಗಲಿ ಅದಕ್ಕೊಂದು ಸೂಜಿ ಆಗಲಿ ಅದು ರಂಧ್ರ ಮಾಡೋದು ಕೊರಿಯೋಂಥದ್ದು ಇರುತ್ತಲ್ಲ, ಭಾಳ ಸೂಕ್ಷ್ಮವಾಗಿ ಮಾಡಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ನಮ್ಮ ಬೆರಳೆ ಕಟ್ಟಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಇಂತಹ ಆಧುನಿಕ ಯುಗದಲ್ಲಿ ಇಂತಹ ಕಲಾಕಾರರು ನಮ್ಮ ನಡುವೆ ಇರೋದು ನಮಗೆ ಹೆಮ್ಮೆ. ಮುಂದೆ ಇದೇ ಹವ್ಯಾಸದಲ್ಲಿ ಗಿನ್ನಿಸ್ ದಾಖಲೆ ಮಾಡಬೇಕು ಅನ್ನೋ ಆಸೆ ಇರೋ ಜಿನೇಂದ್ರ ಅವರ ಕನಸು ನನಸಾಗ್ಲಿ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್. ಮನಸ್ಸಿದ್ರೆ ಮಾರ್ಗ ಅನ್ನೋದು ಇದಕ್ಕೆ ಇರಬೇಕು. ಇಂತಹ ಸುಂದರ ಕಲೆ ಅರಳೋಕೆ ತಾಳ್ಮೆ ಬೇಕೇ ಬೇಕು. ಇದು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.